ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇಲ್ಲಿ ನೋಡಿ, ಇಲ್ಲೇನು ಕಾಣ್ತಾ ಇದೇನೋ, ಏನಿಲ್ಲ ಅಂದ್ರೆ ಒಂದು 5 kg ಮೇಲೆ ಆದ್ರೆ ಇರುತ್ತೆ. ಇಷ್ಟು ಜನರನ್ನ ನಾನು ಸ್ಕೆಚ್ ಮಾಡಿದ್ದೆ. ಇದರಲ್ಲಿ ತುಂಬಾ ಜನರಿದ್ದಾರೆ. ಇಡೀ ಕರ್ನಾಟಕದಲ್ಲಿರುವಂತ ಎಷ್ಟೋ ಜನರುಗಳ ಕ್ರಿಯೇಟರ್ಸ್ ಸ್ಕೆಚ್ ಮಾಡಿದ್ದೀನಿ, ರೀಲ್ಸ್ ಮಾಡೋರು ಸ್ಕೆಚ್ ಮಾಡಿದ್ದೀನಿ, ತುಂಬ ಸ್ಕೆಚ್ ಮಾಡಿದ್ದೀನಿ ಒಂದು ಟೈಮಲ್ಲಿ. 2-3 ವರ್ಷಗಳವರೆಗೂ ಮಾಡಿರುವಂಥ ನನ್ನ ಡ್ರಾಯಿಂಗ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಕಷ್ಟಪಡಬೇಕು ಅಂತ ಹೇಳಿ ನೀವು ನೋಡ್ಕೊಳ್ಕೋಬೋದು. ನಿಮ್ಮ ಡ್ರಾಯಿಂಗ್ ಇಂಪ್ರೂವ್ ಆಗಬೇಕು, ಲೈನ್ಸ್ ಹಾಕೊಳ್ಳಾರ್ದೇ ನಾವು ಸ್ಕೆಚ್ ಮಾಡ್ತೀವಿ ಬ್ರೋ ಅಂತಂದರೆ, ಫ್ರೀ ಹ್ಯಾಂಡ್ ಸ್ಕೆಚ್ ಎಲ್ಲ ಮಾಡೋಕ್ಕೆ ಬರ್ತಾ ಇಲ್ಲ ಬ್ರೋ, ಅದು ಹೆಂಗೆಲ್ಲ ಸ್ಕೆಚ್ ಮಾಡ್ತೀರಾ, ಸೇಮ್ ಅವ್ರ ಫೇಸ್ ಥರನೇ ಹೆಂಗೆ ಸ್ಕೆಚ್ ಎಲ್ಲ ಮಾಡ್ತೀರಾ ಅಂತಂದರೆ, ಅದು ಹೆಂಗೆ ಅಂದರೆ ಅದು ಹೆಂಗೆ ನಾನು ನಿಮಗೆ ಹೇಳ್ತೀನಿ. ಹಾರ್ಡ್ ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ 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 ಅದಾಗೆ ಬರುತ್ತೆ. 3 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಪ್ರತಿದಿನನೂ ಸ್ಕೆಚ್ ಮಾಡ್ತಾ ಇದ್ದೆ, ಅದರಿಂದಾಗಿ ನನಗೆ ಡ್ರಾಯಿಂಗ್ನ ಲೈವ್ ಸ್ಕೆಚ್ ಎಲ್ಲ ಮಾಡೋಕ್ಕೆ ಬಂದಿರೋದು. ನೀವು ಕೂಡ ಪ್ರಯತ್ನ ಪಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ನಿಮಗೂ ಕೂಡ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ನಿಮಗೆ ಈ ಒಂದು 4 ವರ್ಷ ನನ್ನ 2020 ಅಂದರೆ 2021, 2022, 2023, 2024 ನಡೀತಾ ಇದೆ. ಇಷ್ಟು ದಿನಗಳಲ್ಲಿ ನಾನು ಮಾಡಿರೋಂಥ ಸ್ಕೆಚ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಎಷ್ಟೋ ಜನಕ್ಕೆ ಕೊರಿಯರ್ ಮಾಡಿಬಿಟ್ಟಿದ್ದೀನಿ, ಅದು ಪೇಮೆಂಟ್ ಡ್ರಾಯಿಂಗ್, ಅದನ್ನು ಪಬ್ಲಿಕ್ ಮಾಡೋದು ಆಗಿರಲ್ಲ, ಬಟ್ ಇದನ್ನು ಮಾತ್ರ ನಾನು ಪಬ್ಲಿಕ್ ಮಾಡ್ತೀನಿ. ಇಷ್ಟೆಲ್ಲ ಸ್ಕೆಚಸ್ ಮಾಡಿದ್ದೀನಿ ಅಂತೇಳಿ ಎಣಿಸ್ತಾನೆ, ಎಷ್ಟು ಸ್ಕೆಚ್ ಇದ್ದಾವೆ ಅಂತೇಳಿ ತೋರಿಸ್ತೀನಿ ನಿಮಗೆಲ್ಲರಿಗೂ. ಯಾರ್ಯಾರ್ದು ಸ್ಕೆಚ್ನ ಮಾಡಿದ್ದೆ, ಮಾಡಿರೋ ಸ್ಕೆಚ್ಗಳಲ್ಲಿ ನಿಮ್ಗೆ ಯಾರು ಗೊತ್ತಿರ್ತಾರೆ, ನಿಮ್ಮ ಫ್ರೆಂಡ್ಸು ಇಲ್ಲ ರೀಲ್ಸ್ ಸ್ಟಾರ್ಸ್ ಇರ್ತಾರೆ, ಕ್ರಿಯೇಟರ್ಸ್ ಇರ್ತಾರೆ, ಅವ್ರದ್ದು ಯಾರಾದ್ರು ಬಂದಾಗ ಅವ್ರನ್ನ ಕಮೆಂಟ್ ಮಾಡಿ ಇವ್ರನ್ನ ನಾನು ನೋಡಿದೆ ಬರೋ ಸ್ಕೆಚ್ಚಲ್ಲಿ ಅಂತೇಳಿ ನನಗೆ ಇಟ್ಟು ಫೋನ್ ಮೇಲೆ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಓಕೆ ಬನ್ನಿ, ಇವಾಗ ಡ್ರಾಯಿಂಗ್ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ, ಮತ್ತು ಎಣಿಸ್ತಾ ಹೋಗೋಣ. ಇದು ಒಂದಾಯಿತು, ಇದೊಂದಾಯಿತು, 2, 3, 4, 5, 6, 16, 17, 18. ಆಯ್ತು, ಇಲ್ಲಿಗೆ 200 ಸ್ಕೆಚಸ್ ಕಂಪ್ಲೀಟ್ ಆಯ್ತು. 204 ಡಿವಾಸ್, 100 ಲಾಂಗ್ ಪೇಪರ್ ಸೇರಿ, 100 ಆ್ಯಂಡ್ 100, 100, 100, 100, 300. ಓಕೆನಾ, ಇದನ್ನು ನಾನು ಇಲ್ಲೇ ಇಡ್ತೀನಿ. ಇನ್ನು ನನಗೆ ಇಷ್ಟು ಡ್ರಾಯಿಂಗ್ಸ್ ಇಟ್ಟಿದ್ದಾವೆ, ಇಷ್ಟು ಎಣಿಸ್ತಾನೆ ಇವಾಗ ಫುಲ್ ನಿಂತ್ಕೊಂಡು ಎಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಟೇಬಲ್ ಬಂದ್ಬಿಟ್ಟು ಇಲ್ಲಿ ಕಾಣುತ್ತೆ ಅನ್ಸುತ್ತೆ ನಿಮಗೆ. ನಾನು ಇದು A4 ಸೈಜು, ಆ್ಯಂಡ್ ಇದು ಬಂದು A5 ಸೈಜು. ಇವಾಗ ಟೋಟಲಾಗಿ ಎಲ್ಲನೂ ಅರ್ಧ ಕೊಂಡಿನ, ಇನ್ನೂ ಅರ್ಧ ಹಂಗೆ ಇದೆ. 301 301 ಸ್ಕೆಚಸ್ ಕಂಪ್ಲೀಟ್ ಆಗಿದೆ, ಇಷ್ಟು ಮಾಡಿದ್ದೀನಿ. ಇನ್ನು ನನ್ನ ಹತ್ರ ಇದ್ದಾವೆ ಇಷ್ಟು ಸ್ಕೆಚಸ್, ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟು ಇದಾವೆ ಅಂತ. ಒಳಗಡೆ ಫ್ರೀ ಡ್ರಾಯಿಂಗ್ ಬುಕ್ಕು ನಾನು ಲೈವ್ ಸ್ಕೆಚ್ ಮಾಡಿಬಿಟ್ಟು ಅರ್ದು ಕೊಡ್ತಾ ಇದ್ದೆ ಅವ್ರಿಗಿದು. ಇಷ್ಟು 400 ಸ್ಕೆಚಸ್ ಆಗಿದೆ. ಆ್ಯಂಡ್ ನನ್ನ ಹತ್ರ ಇನ್ನೂ ಇದೆ, ಇನ್ನೂ ಎಣಿಸ್ತೇ ಇರೋದು ಸ್ಕೆಚಸ್ ಬಂದ್ಬಿಟ್ಟು ಇಷ್ಟಿದ್ದಾವೆ, ಇಷ್ಟು ಮತ್ತು ಇದು A4 ಸೈಜಸ್. ಇದನ್ನು 2020 ಸ್ಟಾರ್ಟ್ ಮಾಡಿದಾಗ ಮೊದಲು ನಾನು A4 ಸೈಜಲ್ಲಿ ಸ್ಕೆಚ್ ಮಾಡ್ತಾ ಇದ್ದೆ ಮೊದಲು. ಇದು A4 ಸೈಜ್ ಅಂದರೆ ಪೇಪರ್ ತೊಗೊಂಡು 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 ಸಾಕಾಗಿರುತ್ತೆ, ಅದಕ್ಕೆ A4 ಸೈಜ್ನ ಅರ್ಧ ಕಟ್ ಮಾಡಿ ಮಾಡೋಣ ಅಂತೇಳಿ ಮಾಡಿದ್ದು ಪ್ಲ್ಯಾನು. ಆಮೇಲೆ ಇದ್ರಂಗತ್ತೆ ಸ್ಕೆಚ್ ಮಾಡ್ಕೊತ ಹೋದೆ. ಆ್ಯಂಡ್ ಇನ್ನೂ ತುಂಬ ಇದ್ದಾವೆ, ಎಣಿಸೋಕ್ಕೆ ಆಗಲ್ಲ ಗುರು, ಅಷ್ಟಿದ್ದಾವೆ ಡ್ರಾಯಿಂಗ್ಸು. 401, 402, 406, 407, 409, 410. 410 ಇಲ್ಲ ಹಾಗೆ ಗೊತ್ತು, ಇನ್ನು ಎಷ್ಟಿದ್ದಾವೆ ಗೊತ್ತಿಲ್ಲ ಸ್ಕೆಚಸ್, ಇನ್ನಿಷ್ಟಿದೆ ನೋಡಿ. ಐ ಥಿಂಕ್ ಇವು ಆರಾಮಾಗಿ 200 ಸ್ಕೆಚ್ ಆರಾಮಾಗಿರ್ತವೆ ಇದರಲ್ಲಿ. ಇವಾಗ ಒಂದು 4 ಆಳಿ ತೆಗೆದ್ನಿ, ಅದಕ್ಕೆ ಇರಲಿ ಇಷ್ಟು 410 ಆಯಿತು. ಇದು 190 ಆಳಿ ಆರಾಮಾಗಿರ್ತವೆ. ಬಂದುಬಿಟ್ಟು 600 ಸ್ಕೆಚಸ್ ಇಲ್ಲಿ ಕಂಪ್ಲೀಟ್ ಆಯಿತು. ಓಕೆ, 400 ಸ್ಕೆಚಸ್ ಕಂಪ್ಲೀಟೆಡ್. ಆ್ಯಂಡ್ ಇಲ್ಲಿ ಬಂದು A4 ಸೈಜ್, ಇಷ್ಟು ಡ್ರಾಯಿಂಗ್ ಇದ್ದಾವೆ ನಾನು ಮೊದಲು ಮಾಡಿರೋಂಥ ತುಂಬ ಹಳೆಯ ಸ್ಕೆಚಸ್ಗಳು. ಓಕೆ ಗುರು, ಟೋಟಲಿ ನನಗೆ ಅನಿಸಿದಂಗೆ ಒಂದು 800+ ಸ್ಕೆಚಸ್ ಇದ್ದಾವೆ. ಆ್ಯಂಡ್ ತುಂಬ ಸ್ಕೆಚಸ್ನ ನಾನು ಕೊರಿಯರ್ ಮಾಡಿಬಿಟ್ಟಿದ್ದೀನಿ ಅವ್ರ ಅಡ್ರೆಸ್ಗೆ, ಅದರಿಂದಾಗಿ ನನ್ನ ಹತ್ರ ಅವು ಇರೋಲ್ಲ. ಎಲ್ಲವೂ ಒಂದು ಪೇಪರ್ ಮೇಲೆ ಇನ್ನೊಂದು ಪೇಪರ್ ಇಟ್ಕೊಂತ ಹೋಗ್ತೀನಿ, ಎಷ್ಟಾಗುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಷ್ಟು
ಇಷ್ಟು ಬಂದ್ಬಿಟ್ಟು ನಾನು ಮಾಡಿರೋಂಥ ಸ್ಕೆಚಸ್ ಆ್ಯಂಡ್ A3 ಸೈಜ್ ಕೂಡ ಇದೆ, ದೊಡ್ಡ ಸೈಜ್ ಪೇಪರ್ಗಳು ಕೂಡ ಮಾಡಿದ್ದೀನಿ. ಅದ್ರದ್ದು ಬೆಳಗ್ಗೆ ಬ್ರೋ ನೀವು ಹೆಂಗೆಲ್ಲ ಸ್ಕೆಚ್ ಮಾಡ್ತೀರಾ ಬ್ರೋ, ನನಗೂ ಹೇಳ್ಕೊಡಿ ಬ್ರೋ ಅಂತೆಲ್ಲ ನನಗೆ ಕಮೆಂಟ್ ಮಾಡಿದರು. ಕಮೆಂಟು ಮಾಡಿದರು, ಮೆಸೇಜ್ ಪರ್ಸ್ನಲ್ಲಾಗಿ ಮೆಸೇಜ್ ಕೂಡ ಮಾಡಿದರು. ಒಬ್ಬರು ಬ್ರೋ ಮಾಡಿದರು, ಬ್ರೋ ಸ್ಕೆಚ್ ಹೇಳ್ಕೊಡಿ ಬ್ರೋ ನಮಗೂ ಕೂಡ ನೀವು ಅಂತೆಲ್ಲ ಹೇಳ್ತಾ ಇದ್ರು. ಬ್ರದರ್ ನೋಡಿ, ಇಷ್ಟೆಲ್ಲ ಕಷ್ಟಪಡಬೇಕು, ಸ್ಕೆಚ್ ಅನ್ನೋದು ಒಂದೇ ಸಾರಿ ಬರಲ್ಲ. ಹಾಗಂತ ಹೇಳಿ ನೀವು ಕೋರ್ಸ್ನೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ಕೋರ್ಸ್ ಕೂಡ ಮಾಡ್ಬೋದು. ನಾನು ಯಾವ ಕೋರ್ಸ್ನ ಮಾಡಿಲ್ಲ, ಬಟ್ ನಾನು ಹೈಸ್ಕೂಲಲ್ಲಿ ನನಗೆ ನಾಗಪ್ಪ ಬಡಿಗೇರ್ ಸರ್ ಅಂತ ಇದ್ದರು, ಅವರು ನನಗೆ ತುಂಬ ಚೆನ್ನಾಗಿ ಸ್ಕೆಚ್ನ ಕಲಿಸ್ಕೊಟ್ಟಿದ್ದರು. ನಾಗಪ್ಪ ಬಡಿಗೇರ್ ಸರ್ ಅವರು ನನಗೆ ಫಸ್ಟ್ ಕ್ಲಾಸಲ್ಲಿ ಎಲೆ ಸ್ಕೆಚ್ ಮಾಡಿ ಅಂತ ಹೇಳ್ತಾಯಿದ್ರು. ಒಂದು ಎಲೆ ನಾನು ಮಾಡಿದ್ದು, ಕೆಳಗಡೆ ಸರ್ ನನಗೆ ಯಾರಿಗೂ ಕೂಡ ಕರೆದಿದ್ದಿಲ್ಲ, ಫಸ್ಟ್ ಸ್ಕೆಚ್ ನಾನೇ ಮಾಡ್ಕೊಂಡೋಗಿ ಸರ್ ಕೊಟ್ಟಿದ್ದೆ. ಸರ್ ಮಾಡಿದ್ದೀನಿ ಹೇಗಿದೆ ಸರ್ ಅಂತ ಕೇಳಿದಾಗ ಅವರೊಂದು ಸ್ಕೆಚ್ ಮಾಡಿ ನನಗೆ ಕೊಟ್ಟಿದ್ದರು. ಈ ಶೇಡಿಂಗ್ ಕಾಣ್ತಾರ ಅಂತ ಒಂದು, ನಾನು ಸಣ್ಣವರಿದ್ದಾಗ ಏನೇನು ಮಾಡಿದ್ದೆ ಸ್ಕೆಚ್ ಅಂತ ನಾನು ಹಂಗೆ ಇಟ್ಕೊಂಡಿದ್ದೀನಿ. ನನ್ನ ಪೇಪರ್ಸ್ನ ಹಂಗೆ ಇದ್ದಾಗ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ನಾನು ಮಾಡಿರೋಂಥ ಸ್ಕೆಚ್ಗಳು ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ಅವನು ತೋರಿಸ್ತೀನಿ, ಬಟ್ ಇವಳೇ ಚೆನ್ನಾಗಿ ಓಡಬೇಕು, ನನಗೆ ಒಳ್ಳೆ ಸಬ್ಸ್ಕ್ರೈಬ್ ಆಗಲಿ. ವೀಡಿಯೋನ ಶೇರ್ ಮಾಡಿ ನಿಮ್ಮ ಡ್ರಾಯಿಂಗ್ ಲವರ್ಸ್ಗೆ, ಡ್ರಾಯಿಂಗ್ ಮಕ್ಕಳು ಚಿತ್ರ ಅಂದರೆ ತುಂಬ ಇಷ್ಟಪಡುವಂಥ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಕೂಡ ನೋಡಿ ಕಲ್ಕೊಳ್ಳಿ. ಆ್ಯಂಡ್ ಸಪೋರ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ನಿಮ್ಮ ಊರಿಗೆ ಬಂದುಬಿಟ್ಟು ನಿಮ್ಮ ಊರಿನ ಒಂದು ಏನೇನು ವಿಶೇಷತೆ ಇದೆಯೋ ಅದನ್ನು ನನ್ನ ಚಾನಲ್ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ವೀಡಿಯೋಸ್ನ. ಓಕೆ, ನಿಮ್ಗೆ ಯಾರಾದರೂ ನನಗೆ ಸಜೆಷನ್ ಕೊಡಿ, ಬ್ರೋ ಇಲ್ಲಿ ಬನ್ನಿ ಬ್ರೋ, ನಮ್ಮ ಊರಲ್ಲಿ ಒಂದಿನ ಐತಿಹಾಸಿಕ ಸ್ಥಳ ಇದೆ, ನೀವು ವೀಡಿಯೋ ಮಾಡ್ಕೋಬೋದು ಅಂತ ಹಿಂಗೆ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗೋಣ. ಬಾಯ್, ಎಲ್ಲರಿಗೂ ಟೇಕ್ ಕೇರ್.